ಸರಿ, ನಿನ್ನೆ ಮಾಸ್ಕ್ ನಿಯಮ ಜಾರಿಯಾಗಿದೆ, ನಾಳೆ ಪ್ರಧಾನಿಗಳ ಜೊತೆ ಸಭೆ ಇದೆ ಸರ್, ಸಭೆ ಆದ ಬಳಿಕ ಏನಾದ್ರು ಮತ್ತಷ್ಟು ನಿಯಮಗಳನ್ನ ಜಾರಿಗೆ ತರುವಂತ ಸಾಧ್ಯತೆ ಇದೆ? ರಿಪೋರ್ಟ್ ಮಾಡಿದ್ರಿ, ಇಲ್ಲಿ ಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ ತಾವು ಕೂಡ ರಿಪೋರ್ಟ್ ಮಾಡಿದಿರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ನಾಳೆ ಎಲ್ಲ ಮುಖ್ಯಮಂತ್ರಿಗಳ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ದಾರೆ. ಅದರಲ್ಲಿ ಎಲ್ಲ ರಾಜ್ಯಗಳ ಸ್ಥಿತಿಗತಿಗಳನ್ನು ಅವಲೋಕಿಸ್ತಾರೆ. ಅವಲೋಕಿಸಿ ಅದನ್ನು ಆ ಸಂಖ್ಯೆಯನ್ನು ಇಟ್ಕೊಂಡು ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಈಗ ಮೂರನೇ ಅಲೆ ಕೂಡ ಬಂದು ಹೋಗಿದೆ. ಮೂರನೇ ಅಲೆ ಬಂದಾಗ ಯಾವುದೇ ಸಾವು ನೋವಾಗಲಿ, ಆಸ್ಪತ್ರೆ ದಾಖಲೀಕರಣ ಆಗಲಿ, ಐ ಸಿ ಯು ಅಲ್ಲಿ ದಾಖಲಾಗುವಂಥದ್ದಾಗಲಿ, ಇವ್ಯಾವೂ ಕೂಡ ಹೆಚ್ಚಾಗಲಿಲ್ಲ. ಇದ್ಯಾಕಾಗಲಿಲ್ಲ? ಇಡೀ ವಿಶ್ವದಲ್ಲಿ ನಾವು ಮಾಡಿರ್ತಕ್ಕಂಥ ಲಸಿಕಾಕರಣ ಅತ್ಯಂತ ಗರಿಷ್ಠವಾಗಿ 185 ಕೋಟಿ ಜನರಿಗೆ ದೇಶದಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ನಾವು 6 ಕೋಟಿ ಇರುವಂಥ ಜನಸಂಖ್ಯೆಯಲ್ಲಿ 1.5 ಕೋಟಿಗೂ ಹೆಚ್ಚು ಇಲ್ಲಿ ಲಸಿಕೆಯನ್ನು ಕರ್ನಾಟಕದಲ್ಲಿ ಕೊಟ್ಟಿರುವಂಥದ್ದು. ಆದರೂ ಕೂಡ ಇವತ್ತು ಲಸಿಕೆ ತೆಗೆದುಕೊಂಡಿರುವಂಥದ್ದು ಯಾವುದೇ ಸಾವು ನೋವಾಗಲಿ, ಒಂದು ರೋಗದ ಲಕ್ಷಣ ಉಲ್ಬಣ ಆಗುವಂಥದ್ದು ಆಗೋದಿಲ್ಲ. ಆದರೆ ಇನ್ಫೆಕ್ಷನ್ನೇ ಬರೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇನ್ಫೆಕ್ಷನ್ ಬರ್ಬೋದು, ಸಾಧಾರಣ ಒಂದು ಫ್ಲೂ ಬಂದು ಹೋಗದಂಗೆ ಆಗ್ತದೆ ಯಾರು ಲಸಿಕಾಕರಣ ತೆಗೆದುಕೊಂಡಿರ್ತಾರೆ. ಸಂಪೂರ್ಣ ಲಸಿಕೆಯನ್ನು ಯಾರು ತೆಗೆದುಕೊಂಡಿರಲ್ಲ, 2 ಡೋಸನ್ನು ಅಥವಾ 2 ಡೋಸ್ ಆಗಿ 9 ತಿಂಗಳು ಆಗಿರತಕ್ಕಂಥ ಯುವಕರು, 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು, ಈಗ ಅದು ಕೂಡ ಲಭ್ಯತೆ ಇದೆ, ಅವ್ರು ತೆಗೆದುಕೋಬೇಕು. 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ 3ನೇ ಡೋಸನ್ನು ಕೊಡ್ತಾ ಇದ್ದೀವಿ, 54% ಏನೋ ಆಗಿದೆ. ಇನ್ನೂ ಕೂಡ ಬಾಕಿ ಇರ್ತಕ್ಕಂಥವ್ರು ಖಂಡಿತವಾಗಿ ತಗೋಬೇಕು. ಅಲೆ ಬರೋವರೆಗೂ ಯಾಕೆ ಕಾಯ್ಬೇಕು ನಾವು? ಅಲೆ ಬಂದಾಗೆಲ್ಲ ಕೂಡ ರಶ್ ಮಾಡುವಂಥದ್ದು. ಈಗ ಲಸಿಕೆ ಲಭ್ಯ ಇಲ್ಲದಿದ್ದಾಗ ಅದನ್ನು ದೊಡ್ಡ ರೀತಿಯಲ್ಲಿ ಲಸಿಕೆ ಲಭ್ಯತೆ ಇಲ್ಲ ಅನ್ನುವಂಥದ್ದನ್ನು ಪ್ರಾರಂಭದಲ್ಲಿ ಹೇಳಿದರು. ಕಳೆದ 7-8 ತಿಂಗಳಿಂದ ನಮಗೆ ಲಸಿಕೆ ಲಭ್ಯತೆ ಇದೆ. 100,000 ಡೋಸುಗಳು ನಮ್ಮ ರಾಜ್ಯದಲ್ಲಿ ಇವತ್ತಿದೆ, ದೇಶದಲ್ಲಿ ಇದೆ. ಇವತ್ತು ಜನರು ಯಾವ ಕಾರಣಕ್ಕೆ ನೀವು ಬಂದು ತೆಗೆದುಕೊಳ್ತಾ ಇಲ್ಲ, ಕೋವಿಡ್ ಇಲ್ಲ ಅಂತೇಳಿ? ಅಲೆ ಬಂದಾಗ ತೆಗೆದುಕೊಳ್ಳೋದ್ರಿಂದ ಅದೇನು ಪ್ರಯೋಜನ ಆಗಲ್ಲ. ಅಲೆಗೆ ಮುಂಚೆ ತಗೋಬೇಕು, ಅಲೆನ ತಡಿಬೋದು ನಾವು. ಈ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಚಿಂತನೆ ಮಾಡಬೇಕು. ಒಂದು ಕನಿಷ್ಠ ಒಂದು ಮಾಸ್ಕನ್ನು ನೀವು ಜನಜಂಗುಳಿ ಇರ್ತಕ್ಕಂಥ ಪ್ರದೇಶದಲ್ಲಿ ಕಡ್ಡಾಯವಾಗಿ ಧರಿಸ್ಕೊಳ್ಳೋವಂಥದ್ದನ್ನು ಅಭ್ಯಾಸ ಮಾಡಿ. ಒಳಾಂಗಣ ಪ್ರದೇಶಗಳಲ್ಲಿ ಗುಂಪಿದ್ದಾಗ ಅವಾಗ ಕೂಡ ನೀವು ಒಳಾಂಗಣ ಪ್ರದೇಶದಲ್ಲಿ, ಹವಾನಿಯಂತ್ರಣ ಪ್ರದೇಶದಲ್ಲಿ ನೀವು ಮಾಸ್ಕನ್ನು ಕನಿಷ್ಠ ಹಾಕ್ಕೊಳ್ಳೋವಂಥದ್ದು, ನೀವು ರಕ್ಷಣೆ ಮಾಡಿಕೊಳ್ಳೋವಂಥ ಒಂದು ಒಳ್ಳೆಯ ಒಂದು ತೀರ್ಮಾನ ಆಗ್ತದೆ. ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ನಿಯಮವನ್ನು ಮಾಡಿದಂಗೆ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದೆ.